ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ತುಮಕೂರು ಭಾಗದಲ್ಲಿ ಸಾಗಲಿದೆ. ತುಮಕೂರು ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪಂಚರತ್ನ ರಥಯಾತ್ರೆ ಸಾಗಿ ಬರುತ್ತೆ. ಪಂಚರತ್ನ ರಥಯಾತ್ರೆ ಆಗಮನದ ಹಿನ್ನೆಲೆಯಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಾಗವಲ್ಲಿ ಹೆಬ್ಬೂರು ಉಡಿಗೆರೆ ಹೊನ್ನುಡಿಕೆ ಯಲ್ಲಾಪುರದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೇಗಿಲು ಕಾಸಿನ ಹಾರ ಡ್ರೋನ್ ಮೂಲಕ ಧ್ವಜ ಹಾರಾಟ ಪ್ಯಾರಾ ಗ್ಲೈಡಿಂಗ್ ಮೂಲಕ ಹೂಮಳೆ ಸುರಿಸುವುದಕ್ಕೆ ಶಾಸಕ ಡಿಸಿ ಗೌರಿಶಂಕರ್ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರ ನವ ವಧುವಿನಂತೆ ಶೃಂಗಾರಗೊಂಡಿದೆ. ಇಡೀ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇವತ್ತು ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಪಂಚರತ್ನ ರಥಯಾತ್ರೆ ಸಾಗಿ ಬರ್ತಾ ಇದೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ ಒಂದು ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಂಚರತ್ನ ರಥಯಾತ್ರೆಯ ಸಂದರ್ಭದಲ್ಲಿ ಗಮನಿಸಿರಬಹುದು, ಕುಮಾರಸ್ವಾಮಿ ಅವರಿಗೆ ವಿವಿಧ ಹಾರಗಳನ್ನು ಹಾಕೋ ಮೂಲಕ ಅವರ ಅಭಿಮಾನಿಗಳು ಅಭಿಮಾನವನ್ನು ಮೆರಿತಾ ಇರೋದನ್ನು ಗಮನಿಸಬಹುದು. ಇತ್ತ ತುಮಕೂರಿಗೆ ಆಗಮಿಸ್ತಾ ಇರೋದ್ರಿಂದ ಶಾಸಕ ಡಿಸಿ ಗೌರಿಶಂಕರ್ ಅವರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಡ್ರೋನ್ ಮೂಲಕ ಧ್ವಜ ಹಾರಾಟವನ್ನು ಮಾಡುವುದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬರ್ತಾ ಇರತಕ್ಕಂಥದ್ದು, ಅವರಿಗೆ ನಮ್ಮ ಕಾರ್ಯಕರ್ತರು ಮತ್ತೆ ಸ್ನೇಹಿತರುಗಳು ಹಿತೈಷಿಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ರೈತ ಸಮಾಜದವರು ಎಲ್ಲ ಒಟ್ಟಿಗೆ ಸೇರಿ ಅವರ ಒಂದು ಅಭಿಲಾಷೆ ಏನಂದ್ರೆ ದೊಡ್ಡ ಮಟ್ಟಕ್ಕೆ ಒಂದು ಸ್ವಾಗತ ಕೊಡಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದಗಿಂತ ಹೆಚ್ಚಿನದಾಗಿ ಒಂದು ಮಹತ್ವವಾದಂಥ ಒಂದು ಸ್ವಾಗತ ಕೊಡಬೇಕು ಸನ್ಮಾನ್ಯ ಕುಮಾರನಿಗೆ ಅನ್ನೋಂಥ ಒಂದು ದೊಡ್ಡ ಕನಸಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಮತ್ತು ನಾವು ಪಕ್ಷದ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಭಾಳ ಅದ್ಧೂರಿಯಾದಂಥ ಒಂದು ಸ್ವಾಗತವನ್ನು ಕೊಡಲಿಕ್ಕೆ ಈಗ ಸರ್ವ ಸುಂದರಾಗಿರ್ತಕ್ಕಂಥದ್ದು. ಸುಮಾರು ಸ್ವಾಗತ ಕೋರಲಿಕ್ಕೆ ಅಂತಲೇ ಬೆಳಿಗ್ಗೆ ಹೆಬ್ಬೂರಿಂದ 25,000 ಜನ ಅಲ್ಲಿ ಸೇರಿ ಸ್ವಾಗತ ಕೋರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ. ಮೊದಲನೇದಾಗಿ ಈಗ ಚಿಕ್ಕನಾಗಿ ಬಿಟ್ಟು ಬೆಳಗಾವಿ ಮೇಲೆ ಹೆಗ್ಗೇರಿಗೆ ಬರ್ತಾರೆ. ಹೆಗ್ಗೇರಿನಲ್ಲಿ ಅಲ್ಲಿ ಸುಮಾರು ಒಂದು ಜನ ಕಾರ್ಯಕರ್ತರು ಸ್ವಾಗತ ಕೊಡ್ತಾರೆ. ಅಲ್ಲಿ ಸ್ವಾಗತ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.